ನಮಗೆ ಈ ಅಮಾಲ್ಗಮೇಷನ್ ಅಕ್ವಿಸಿಷನ್ ಅಲ್ಲಿ 2023 NEP ಸಿಲೆಬಸ್ ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ, ಏನದು ಅಂತ ಓದ್ತೀನಿ ನೋಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಟು ಬಿ ಡಿಸ್ಚಾರ್ಜ್ ಬೈ ಎ ಲಿಮಿಟೆಡ್ ಟು ಬಿ ಲಿಮಿಟೆಡ್. ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಟು ಬಿ ಡಿಸ್ಚಾರ್ಜ್ ಬೈ ಎ ಲಿಮಿಟೆಡ್ ಟು ಬಿ ಲಿಮಿಟೆಡ್. ಅರ್ಥ ಏನು? ಎ ಲಿಮಿಟೆಡ್ ಕೊಡ್ತಾ ಇದ್ದಾನೆ ಬಿ ಲಿಮಿಟೆಡ್ ಗೆ. ಅದರ ಅರ್ಥ ಏನಪ್ಪ? ಎ ಲಿಮಿಟೆಡ್ ಪರ್ಚೇಸ್ ಮಾಡ್ತಾ ಇದ್ದಾನೆ, ಬಿ ಲಿಮಿಟೆಡ್ ಸೇಲ್ ಮಾಡ್ತಾ ಇದ್ದಾನೆ. ಕರೆಕ್ಟಾ? ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್, ದಿ ಅಸೆಟ್ಸ್ ಆಫ್ ಬಿ ಲಿಮಿಟೆಡ್ ಆರ್ ವ್ಯಾಲ್ಯೂಡ್ ಅಟ್ 1 lakh. ಲೈಬಿಲಿಟೀಸ್ ಆಫ್ ಬಿ ಲಿಮಿಟೆಡ್ ವ್ಯಾಲ್ಯೂಡ್ ಅಟ್ 40,000. ರುಪೀಸ್ 20,000 ಕ್ಯಾಶ್ ಇಸ್ ಪೇಡ್ ಟು ದ ಶೇರ್ ಹೋಲ್ಡರ್ಸ್ ಆಫ್ ಬಿ ಲಿಮಿಟೆಡ್. The balance of purchase consideration is discharged by issue of rupees 10 each at 20 per share ಅಂತ ಹೇಳ್ತಾ ಇದ್ದಾನೆ. ನೋಡಿ, ಕ್ಯಾಶ್ 20,000 ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ಈಕ್ವಿಟಿ ಶೇರ್ಸ್ ಎಷ್ಟು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನಾ? ಇಲ್ಲ ಸರ್, ಹೇಳ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ನಮ್ಗೆ ಏನೇನು ಎಷ್ಟೆಷ್ಟು ಕೊಡ್ತಾ ಇದ್ದೀನಿ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ. ಕ್ಯಾಶ್ 20,000 ಓಕೆ, ಶೇರ್ಸ್ ಎಷ್ಟು ಕೊಡ್ತಾ ಇದ್ದೀನಿ ಗೊತ್ತಿದ್ಯಾ? ಸಪೋಸ್ ಅವನು ನಾನು ಇಷ್ಟು ನಂಬರ್ ಆಫ್ ಶೇರ್ಸ್ ಕೊಡ್ತಾ ಇದ್ದೀನಿ, 10 rupees ಪ್ರಕಾರ 20 rupees, 10 rupees ಶೇರ್ ನ 20 rupees ಪ್ರಕಾರ ಅಂತ ಹೇಳಿದ್ರೆ ಅದು ನೆಟ್ ಪೇಮೆಂಟ್ ಆಗ್ಬೋದು, ಹೌದಾ ಇಲ್ವೋ? ಆದ್ರೆ ಇಲ್ಲಿ ಕ್ಯಾಶ್ ಕೊಟ್ಟಿದ್ದಾನೆ, ನಂಬರ್ ಆಫ್ ಶೇರ್ಸ್ ಎಷ್ಟು ಅಂತ ಕೊಟ್ಟಿಲ್ಲ. ಅದಕ್ಕೆ ನಾವು ಎಂತ ಮೆಥಡ್ ಅಲ್ಲಿ ಮಾಡಬೇಕು? ನೆಟ್ ಅಸೆಟ್ ಮೆಥಡ್ ನಲ್ಲಿ ಮಾಡಬೇಕು. ಅರ್ಥ ಆಯ್ತಾ? ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಯಾವ ಮೆಥಡ್ ಇದು? ನೆಟ್ ಅಸೆಟ್ ಮೆಥಡ್. ನೆಟ್ ಅಸೆಟ್ ಮೆಥಡ್. ನೆಟ್ ಅಸೆಟ್ ಮೆಥಡ್ ಅಂದ್ರೆ, ನೆಟ್ ಅಸೆಟ್ ಅಂದ್ರೆ ಏನು ಅಂದ್ರೆ, ಟೋಟಲ್ ಅಸೆಟ್ಸ್ ಎಷ್ಟು ಎಷ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ, ಎಷ್ಟು ಅಮೌಂಟ್ ಆಫ್ ಲಯಬಿಲಿಟೀಸ್ ತಗೊಂಡು ಹೋಗ್ತಾ ಇದ್ದಾನೆ, ಅದು ಕ್ಲಿಯರ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ನಲ್ಲಿ. ಕರೆಕ್ಟಾ? ಹಾಗಾದ್ರೆ ಈಗ ನಾವು ಮಾಡಬೇಕಾದ್ರೆ ಟೋಟಲ್ ಅಸೆಟ್ಸ್ ಟೇಕನ್ ಓವರ್, ಎಷ್ಟು ರೂಪಾಯಿ ಅಸೆಟ್ಸ್ ಟೇಕನ್ ಓವರ್ಪ್ಪ? 1 lakh. 1 lakh ರೂಪಿ ಅಸೆಟ್ಸ್ ಅನ್ನ ತಗೊಂಡು ಹೋಗಿದ್ದಾರೆ. ಕರೆಕ್ಟಾ? ಕರೆಕ್ಟ್. ಇದರಲ್ಲಿ ಟೋಟಲ್ ಲಯಬಿಲಿಟೀಸ್ ಟೇಕನ್ ಓವರ್ 40,000. ಲಯಬಿಲಿಟೀಸ್ 40,000 ರುಪೀಸ್ ಗೆ ತಗೊಂಡು ಹೋಗಿದ್ದಾರೆ. ಕರೆಕ್ಟಾ? ಹಾಗಾದ್ರೆ ಇನ್ನು ಎಷ್ಟಿದ್ಯಪ್ಪ? 60,000. 60,000 ರೂಪಾಯಿನ ನಾವು ಏನಂತ ಕರೆಯೋಣ? ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರೆಯೋಣ. ಏನಪ್ಪ ಅರ್ಥ ಆಯ್ತಾ ಇಲ್ಲಪ್ಪ? ಅರ್ಥ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ, ಈ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಯಾವ್ದಾವ್ದು ಎಷ್ಟೆಷ್ಟು ಕೊಡ್ತಾ ಇದ್ದೇನೆ ಅದನ್ನ ಡಿಸ್ಚಾರ್ಜ್ ಆಫ್ ಪಿಸಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಡಿಸ್ಚಾರ್ಜ್ ಆಫ್ ಪಿಸಿ. ಡಿಸ್ಚಾರ್ಜ್ ಆಫ್ ಪಿಸಿ ಇದನ್ನ ಹೆಂಗ್ ಕಂಡುಹಿಡಿಯೋದು? ಟೋಟಲ್ ಪಿಸಿ ಎಷ್ಟಿದ್ಯಪ್ಪ? 60,000. 60,000 ಇದೆ. ಇದರಲ್ಲಿ ಕ್ಯಾಶ್ ಎಷ್ಟು ಕೊಟ್ಟಿದಾರಪ್ಪ? ಕ್ಯಾಶ್ 20,000 ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದು ಎಷ್ಟಪ್ಪ ಬರುತ್ತೆ? ಇದನ್ನ ಬ್ಯಾಲೆನ್ಸಿಂಗ್ ಈಕ್ವಿಟಿ ಶೇರ್ಸ್ ಅಂತ ಹೇಳ್ತಾರೆ. ಕರೆಕ್ಟಾ? ಹಾಗಾದ್ರೆ ನಮಗೆ ಬ್ಯಾಲೆನ್ಸಿಂಗ್ ಈಕ್ವಿಟಿ ಶೇರ್ಸ್ ಗೊತ್ತಾಯ್ತು. ಕರೆಕ್ಟಾ? ಎಷ್ಟು ನಂಬರ್ ಆಫ್ ಶೇರ್ಸ್ ಕೊಡ್ತಾ ಇದಾರೆ ಅದು ಗೊತ್ತಿಲ್ಲ. ಈಗ ಅದಕ್ಕೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಈಕ್ವಿಟಿ ಶೇರ್ಸ್ ಇಶ್ಯೂಡ್ ಬೈ ಎ ಲಿಮಿಟೆಡ್, ನೋಡಿ 40,000 ರುಪೀಸ್ ಅಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದಾರೆ. ಒಂದು ಶೇರ್ ಮೇಲೆ 10 rupees ಆಯ್ತು. ಇವತ್ತು ಎಷ್ಟು ಆಗಿದ್ಯಪ್ಪ? 20 rupees. 20 rupees ಆಗಿದೆ. ಕರೆಕ್ಟಾ? ಹಾಗಾದ್ರೆ 40,000 ಡಿವೈಡೆಡ್ ಬೈ 20 ಅಂದ್ರೆ 2,000. ಒಟ್ಟು ಎಷ್ಟು ಸಾವಿರ ಶೇರ್ಸ್ ಕೊಡ್ತಾ ಇದಾರೆ? 2,000 ಶೇರ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸರ್, ಇಷ್ಟು ಮಾಡಿದ್ರೆ ನಿಮಗೆ 5 marks ಬರುತ್ತೆ. ಸಿಂಪಲ್ ಆಗಿದೆಯಾ ಇಲ್ವಾ ಹೇಳಿ? ಸಿಂಪಲ್ ಆಗಿದೆಯಾ? ಅಲ್ಲಿ ನೆಟ್ ಪೇಮೆಂಟ್ ಮೆಥಡ್ ಆಗೋದು ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಕ್ಯಾಶ್ ಎಷ್ಟು ಅಂತ ಕೊಟ್ಟಿದ್ದಾರೆ? 1.5. ಶೇರ್ಸ್ ಎಷ್ಟು ಅಂತ ಕೊಟ್ಟಿದ್ದಾರ? ಕೊಟ್ಟಿಲ್ಲ. ಹಾಗಾದ್ರೆ ಯಾವ ಮೆಥಡ್ ಮಾಡಬೇಕು? ನೆಟ್ ಅಸೆಟ್. ನೆಟ್ ಅಸೆಟ್ ಅಲ್ಲಿ ಏನ್ ಮಾಡಬೇಕು? ಎಷ್ಟು ಅಸೆಟ್ಸ್ ತಗೊಂಡೋಗಿದ್ದಾನೆ ಎ ಕಂಪನಿ ಬಿ ಕಂಪನಿಯಿಂದ, ಎಷ್ಟು ಲಯಬಿಲಿಟೀಸ್ ನ ಒಪ್ಕೊಂಡಿದ್ದಾನೆ, ಮಿಕ್ಕಿದ್ರೆ ಎಷ್ಟು ಕೊಡಬೇಕು, ಆ ಎಷ್ಟು ಕೊಡಬೇಕಾಗಿರೋದ್ರಲ್ಲಿ ಕ್ಯಾಶ್ ಎಷ್ಟು ಕೊಟ್ಟಿದ್ದಾನೆ, ಇನ್ನು ಉಳಿದಿದ್ದು ಈಕ್ವಿಟಿ ಶೇರ್ಸ್ ಎಷ್ಟು ಕೊಡಬೇಕು. 40,000 ರೂಪಾಯಿ ಅಷ್ಟು ಈಕ್ವಿಟಿ ಶೇರ್ಸ್ ಅನ್ನು ಕೊಡಬೇಕು.
ಎಷ್ಟು ನಂಬರ್ ಆಫ್ ಶೇರ್ಸ್ ಕೊಡ್ತಾ ಇದ್ದಾನೆ ಮಾರ್ಕೆಟ್ ಅಲ್ಲಿ 10 ರೂಪಾಯಿ ಶೇರ್ ಎಷ್ಟು ಕೊಡ್ತಾ ಇದೆ ಅಂತ 10 ರೂಪಾಯಿ. ಹಾಗಾದ್ರೆ ಅವನಿಗೆ 2,000 ಶೇರ್ಸ್, ಎ ಕಂಪನಿ ಬಿ ಕಂಪನಿಗೆ 2,000 ಶೇರ್ಸ್ ಕೊಡ್ತಾ ಇದ್ದಾನೆ. ಇಷ್ಟು ಮಾಡಿದ್ರೆ ನೋಡಿ, ಇದು 2023 ಕ್ವಶನ್ ಪೇಪರ್, 5 ಮಾರ್ಕ್ಸ್. ಚೆನ್ನಾಗಿದೆಯಾ ಕ್ವಶನ್? ತುಂಬಾ ಸಿಂಪಲ್ ಆಗಿ ಅಲ್ವಾ?